ಈಗಷ್ಟೇ ನೋಡಿದ್ರಿ, ಎಲ್ಲಿ ನೋಡಿದ್ರು ರೀಲ್ಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಗಣೇಶ್ ಅಂತ ಅಮೇಜಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿರೋದು ನೋಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್ ಸಕ್ಕತ್ತಾಗಿದೆ ಸ್ಟೆಪ್, ಸಕ್ಕತ್ ಮಜಾ ಬಂದಿದೆ ಸಾಂಗ್. ನನಗಂತೂ ತುಂಬಾ ಖುಷಿ ಆಯ್ತು, ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಲಡಿ ಸಾಂಗು. ಅದು ನೀವು ಇದ್ಬಿಟ್ರಂತ ಸರ್, ಅದು ಅದನ್ನ ವರ್ಣಿಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದ್ರೆ ಯು ಆರ್ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಕನ್ನಡ ಫಿಲಂ ಇಂಡಸ್ಟ್ರಿಗೆ. ಅಂಡ್ ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು, ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಅಲ್ಲಿ ಪಿಕ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಶ್ರೀನಿವಾಸ್ ರಾಜು ಸರ್ಗೆ. ಈ ಆಲ್ಬಮ್ ಅಲ್ಲಿ ಇಲ್ಲ, ಈ ಹಾಡ್ಗೆ ಚಂದನ್ ವಾಯ್ಸೇ ಬೇಕು ಅಂತ ಅನ್ಬಿಟ್ಟು ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು, ಆಲ್ಮೋಸ್ಟ್ ಬೇರೆಯವ್ರು ಹಾಡ್ಬೇಕಾಗಿತ್ತು, ಬಟ್ ಸ್ಟಿಲ್ಲ ಶ್ರೀನಿವಾಸ್ ಸರ್ ಇಲ್ಲ ಚಂದನೇ ಹಾಡ್ಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು. ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅರ್ಜುನ್ ಜನೇ ಸರ್, ಆಫ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್, ನಮ್ಮ ಗುರುಗಳು, ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ರು. ಅಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರೋ ತುಂಬಾ ಚೆನ್ನಾಗಿ. ಅಂಡ್ ಅವರು ತುಂಬಾ ಆಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದ್ರು, ಅವ್ರ ವಾಯ್ಸ್ ಅಲ್ಲೇ ಮುಂಚೆ ಇತ್ತು, ಅದನ್ನೇ ಕೇಳ್ಕೊಂಡು ನಾನು ಅದೇ ತರ ಹಾಡ್ದೆ. ಅಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಗಿದೆ. ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯ್ತು ಮಾಲ್ ಅಲ್ಲಿ, ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿತ್ತು, ಇವತ್ತವರೆಗೂ ನಿಂತಿಲ್ಲ. ಆಗಸ್ಟ್ 15th ವರ್ಗೂ ಅದು ನಿಲ್ಲೋದಿಲ್ಲ, ಅದಾದ್ಮೇಲೂ ನಿಲ್ಲೋದಿಲ್ಲ. ಆಗಸ್ಟ್ 15th ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೆ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಮ್ಯೂಸಿಕ್ ಅಂಡ್ ಐ ವಾಂಟೆಡ್ ಟು ಮೀಟ್ ಹಿಮ್ ಒನ್ಸ್ ಇನ್ ಮೈ ಲೈಫ್. So after that my urge was to work for him, and through this project like two things came as a single project, like singing Ganesh's first song and to singing his song for his movie, and to work with Arjun Janes, my dream has came true. So I'm really grateful to everyone, and the best part is I came as Jaskaran Singh in Karnataka, so I can proudly say this, now I am just Kannada. Like people gave me this name and I'll proudly say this, I'm Jaskaran. That's so sweet. Jaskaran avaru maatnadavaglu haada haadtidare no ant annustha idare. Asha sundaravagi maatadidri. Now it's time to hear from you, okay? You have to say, please. It's a humble request. Thank you, Jaskaran. ಅಷ್ಟು ಖುಷಿ ಮದುವೆನ ನಾನು ನೋಡಿದ್ದೀನಿ, ನಾನೇ ನೋಡಿದ್ದೀನಿ ಅಂತ ನನ್ನ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರಲ್ಲ ಸ್ವಾಮಿ, ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ ಅಲ್ಲಿ. ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ, ಒಂದೆರಡು ತಿಂಗಳಿಂದ ಆಚೆ ಇದ್ದೆ ನಾನು, ಬರುವ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಎಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬಹುದು ನೀವು. ಪಾತ್ರ ಏನು, ನಾನೇನು ಸರ್ವಂ ಗಣೇಶಮಯಂ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾದ್ ಅವರು, ಎಷ್ಟು ಜನ ಕಲಾವಿದರು ಬೇಕು, ಶ್ರುತಿ ಅವರು, ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರ ಇಷ್ಟೊಂದು ಇಷ್ಟು ದೊಡ್ಡವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನ ಕೌತುಕವನ್ನ ನಾನು ನೋಡಿದ ಹಾಗಾಯ್ತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರ ಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನು ಅನ್ನುವಷ್ಟು ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರಕ್ಕೆ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಮಸ್ಕ್ ಆಗಿರುವ ಮೊಬ್ಬ ಆಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮ್ ಆಗಿ ಅಂತ ಹೇಳಿಕೊಂಡು ಈ 77ನೇ ಸ್ವಾತಂತ್ರ್ಯ ಉತ್ಸವದ ಶುಭ ದಿನದಂದು ಶುಭ ಹಾರೈಸ್ತೇನೆ. ದೇವರು ಒಳ್ಳೆ ಮಾಡಿ.